ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮಗೆ ಇನ್ಸ್ಟೆಂಟಾಗಿ ಕೇವಲ ಒಂದು 10 ನಿಮಿಷದೊಳಗೆ ಹೆಸರುಬೇಳೆಯಿಂದ ಇಡ್ಲಿಯನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಭಾಳ ಸರಳ. ನೀವು ಅಕ್ಕಿ, ಉದ್ದಿನಬೇಳೆ ಏನೂ ಬೇಕಾಗೋದಿಲ್ಲ, ಬರೀ ಹೆಸರುಬೇಳೆ ಮತ್ತು ಒಂದು ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ನಾನು ಇವತ್ತಿನ ದಿವಸ ಇಡ್ಲಿಯನ್ನು ಮಾಡೀನಿ. ಇದಕ್ಕೆ ಮೊದಲಿಗೆ ನಾನು 1 ಕಪ್ಪನಷ್ಟು ಹೆಸರುಬೇಳೆಯನ್ನು ನೆನೆ ಹಾಕ್ಕೊಂಡಿದ್ದೆ. ಇದನ್ನು ಒಂದು 2 ತಾಸವರೆಗೂ ನೀವು ನೆನೆಸ್ಕೊಂಡ್ರೆ ಸಾಕು. ನೆನೆಸ್ಕೊಂಡು ಇದನ್ನು ಒಂದು 2-3 ಸಲ ಚಲೋ ತಂಗ ತೊಳ್ಕೋಬೇಕು. ತೊಳೆದ್ಮೇಲೆ ಇದನ್ನು ತೊಳೆದಿರುವಂಥ ಹೆಸರುಬೇಳೆಯನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಇದಕ್ಕೆ ಕೇವಲ ಒಂದು ಸಣ್ಣ ಕಪ್ಪಿನಿಂದ ಒಂದು 1/2 ಕಪ್ನಷ್ಟು ಮೊಸರಾದರೆ ಸಾಕಾಗುತ್ತೆ. ಇಷ್ಟು ಹಾಕ್ಕೊಂಡು ಸ್ವಲ್ಪ 1-2 ಸ್ಪೂನಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ರಿ. ನೀರನ್ನು ಜಾಸ್ತಿ ಹಾಕ್ಕೊಳೋದಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಇದು ಜಾಸ್ತಿ ನೀರು ಹಿಡಿಯೋದಿಲ್ಲ, ಆಮೇಲೆ ಇಡ್ಲಿದು ಹದ ಕೆಟ್ಟುಬಿಡುತ್ತೆ. ಅದಕ್ಕೋಸ್ಕರ ನೀರನ್ನು ನೋಡಿ ಹಾಕ್ಕೊಳ್ರಿ. ಈಗ ಇದನ್ನು ನುಣ್ಣಗೆ ನಾನು ಮಿಕ್ಸಿಯೊಳಗೆ ರುಬ್ಕೊಂಡು ಬಂದೇನೆ. ರುಬ್ಬಿರುವಂಥ ಈ ಮಿಶ್ರಣವನ್ನು ಒಂದು ಪಾತ್ರೆಯೊಳಗೆ ತಕ್ಕೊಳ್ರಿ. ತಕ್ಕೊಂಡು ಈಗ ಇದಕ್ಕೆ ನಾನು ನಿಮ್ಗೆ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟ್, ಕ್ಯಾಪ್ಸಿಕಮ್ಮು ಮತ್ತು ಕೊತ್ತಂಬರಿ ಮತ್ತು ಒಂದು 4 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡೀನಿ. ನೀವು ಇದಕ್ಕೆ ಹಸಿ ಬಟಾಣಿ ಅಥವಾ ಬೀನ್ಸು ಅಥವಾ ಕ್ಯಾಬೇಜು ಯಾವುದು ಬೇಕಾದ್ರೂ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನೇನು ನೆನೆ ಇಡಬೇಕು ಅಂತೇಳಿ ಏನಿಲ್ಲ, ಇನ್ಸ್ಟೆಂಟಾಗಿ ತಕ್ಷಣಕ್ಕೆ ನೀವು ಮಾಡ್ಕೋಬೋದು. ಆಮೇಲೆ ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಈನೋವನ್ನು ಯೂಸ್ ಮಾಡ್ಕೊಂಡೀನಿ. ನೀವು ಅಡುಗೆ ಸೋಡಾ ಇದ್ದರೆ ಅಡುಗೆ ಸೋಡಾ ಕೂಡ 1/2 ಸ್ಪೂನಷ್ಟು ಹಾಕ್ಕೋಬೋದು. ಒಂದು ಈನೋ ಪ್ಯಾಕೆಟನ್ನು ನಾನು ಪೂರ್ತಿಯಾಗಿ ಹಾಕ್ಕೊಂಡು ಇದರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು. ನೀವು ಈನೋನ ಇನ್ನೇನು ಇಡ್ಲಿ ನೀವು ಮಾಡೋಕ್ಕೆ ಇಡ್ತೀರಿ ಅಂದಾಗನ ಮಿಕ್ಸ್ ಮಾಡ್ಕೋಬೇಕು. ಈನೋ ಮಿಕ್ಸ್ ಮಾಡಿ ನೀವು ಭಾಳ ತನಕ ಬಿಡೋದಕ್ಕೆ ಹೋಗ್ಬೇಡ್ರಿ. ಈಗ ನಾ ಈನೋ ಹಾಕಿ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡೀನಿ. ಇಲ್ಲೇ ಇಡ್ಲಿ ಸ್ಟ್ಯಾಂಡ್ ಐತಲ್ಲ, ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ಎಲ್ಲದಕ್ಕೂ ಎಣ್ಣೆ ಹಚ್ಕೊಳ್ರಿ. ಎಣ್ಣೆ ಹಚ್ಕೊಂಡು ಇದು ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ರಿ ಚಲೋ ತಂಗ. ನಿಮ್ಗೆ ಎಷ್ಟು ಸೈಜ್ ಬೇಕೋ, ಸಣ್ಣದು ಬೇಕಂದ್ರೆ ಸಣ್ಣದು, ದೊಡ್ಡದು ಬೇಕಂದ್ರೆ ದೊಡ್ಡದು, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗೆ ಇಡ್ಲಿಯನ್ನು ಹಾಕ್ಕೋಬೋದು. ಹಾಕ್ಕೊಂಡು ನೀವು ಇದನ್ನು ಕುಕ್ಕರ್ ಒಳಗೆ 1-10 ನಿಮಿಷ ಬೇಯಿಸ್ಕೊಂಡು ಬಂದುಬಿಟ್ರೆ ಆಯಿತು. ನೀವು ನಾರ್ಮಲ್ ಯಾವ ಥರ ಇಡ್ಲಿ ಮಾಡ್ಕೋತಿರಲ್ಲ ಸೇಮ್ ಅದೇ ಥರ. ಈಗ ಇಡ್ಲಿ ಸ್ಟ್ಯಾಂಡ್ ಒಳಗೆ ಇಟ್ಟು ವಿಶಲ್ ಹಾಕ್ಲಾರ್ದು 1-10 ನಿಮಿಷ ಬೇಯಿಸ್ಕೊಂಡು ಬಂದುಬಿಟ್ರೆ ನಮ್ಮದು ಇಡ್ಲಿ ರೆಡಿ. ನೋಡಿರಿ ಈ ಥರ ಇಡ್ಲಿ ರೆಡಿ ಆಗೈತಿ. ತೆಗೆಯೋದು ಕೂಡ ಭಾಳ ಸರಳಾಗಿ ಬರ್ತೈತಿ, ಏನು ಅಂಟ್ಕೊಳ್ಳೋದಿಲ್ಲ, ಏನೂ ಇಲ್ಲ. ನೋಡಿದ್ರಲ್ಲ ಈಗ ಎಷ್ಟು ಸ್ಪಾಂಜಾಗಿರ್ತೈತಿ ಅಂತಂದ್ರೆ ತಿನ್ನೋದಕ್ಕಂತೂ ಬಾಯೊಳಗೆ ರುಚಿನೂ ಅಷ್ಟು ರುಚಿ ಇರ್ತೈತಿ, ಮತ್ತು ಭಾಳ ಮೃದು ಅಂದ್ರೆ ಭಾಳ ಮೃದುನೂ ಆಗಿರ್ತೈತಿ. ಇದರ ಚಟ್ನಿ, ಸಾಂಬಾರು ಯಾವುದ್ರ ಜೊತೆಗೆ ಬೇಕಾದರೂ ನಾವು ತಿನ್ಬೋದು. ನೋಡಿದ್ರಲ್ಲ ನಮ್ಮದು ಹೆಸರುಬೇಳೆ ಇಡ್ಲಿ ಇನ್ಸ್ಟೆಂಟಾಗಿ ಒಂದು ಕೇವಲ 1-10 ನಿಮಿಷದೊಳಗೆ ನೀವು ಮಾಡ್ಬೋದು. ಥ್ಯಾಂಕ್ ಯು.